ಎಲ್ಲರಿಗೂ ಬೆಳಗಿನ ಶುಭ ಉದಯಗಳು. ಇವತ್ತು ತಿಳಿಯಾಗಿದೆ ಅಂತ ತಿಳ್ಕೊತೀವಿ ಮಕ್ಕಳ. ನಾವು ಹಿಂದಿನ ತರಗತಿಯಲ್ಲಿ ಪಾಠ ಮತ್ತು ಆರೋಗ್ಯ ಭಾಗ್ಯ ಅನ್ನೋದು ಗದ್ಯ ಭಾಗದ ಕಡೆ ಗಮನವನ್ನು ಕೊಟ್ಟಿದ್ದೇವೆ, ಪಾಠವನ್ನು ಶುರು ಮಾಡಿದ್ವಿ ಅಲ್ವಾ. ಅಲ್ಲಿ ಒಂದು ಹುಡುಗಿ, ಆ ಪುಟ್ಟಿ, ಆ ಪುಟ್ಟಿ ಹೆಸರೇನು? ಕಾವ್ಯ ಅಲ್ವಾ. ಆ ಹುಡುಗಿ ಹೆಸರೇನು? ಕಾವ್ಯ. ಕಾವ್ಯ ಎಲ್ಲಿಗೂ ಹೋಗಿದ್ದು? ಎಲ್ಲಿಗೆ ಹೋಗಿದ್ದು? ಡಾಕ್ಟರ್ ಬಳಿ ಹೋಗಿದ್ರು, ಆಸ್ಪತ್ರೆ ಹತ್ರ ಹೋಗಿದ್ರು. ಅಲ್ವಾ, ಏನಕ್ಕೆ? ಹುಡುಗಿ ಹೊಟ್ಟೆ ನೋವು, ಹೊಟ್ಟೆ ನೋವು ಬಂದಿದ್ದರಿಂದ ಆಕೆ ಡಾಕ್ಟರ್ ಹತ್ರ ಹೋಗಿದ್ರು. ಡಾಕ್ಟರ್ ಅಂದ್ರೆ ವೈದ್ಯ, ಕನ್ನಡದಲ್ಲಿ ವೈದ್ಯರು ಅಂತ ಕರಿತೀವಿ. ಅವ್ರವ್ರ ಹತ್ರ ಹೋಗಿದಾಗ ವೈದ್ಯರು ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು ಅಲ್ವಾ ಕಾವ್ಯ ಹತ್ರ. ಕಾವ್ಯ ಏನಾಗಿದೆ ನಿಮ್ಗೆ ಅಂತ ಕೇಳಿದಾಗ ಡಾಕ್ಟರ್, ಎಣ್ಣೆಯಿಂದ ನನಗೆ ಹೊಟ್ಟೆ ನೆಡ್ತಾ ಇದೆ, ಹಾಗಾಗಿ ನಾನು ಶಾಲೆಗೂ ಹೋಗೋಕ್ಕಾಗಿಲ್ಲ ಅಂತ ತುಂಬಾ ಬೇಸರದಿಂದ ತನ್ನ ಮಾತುಗಳನ್ನ ವ್ಯಕ್ತಪಡಿಸ್ತಾರೆ ಬೇಸರದಿಂದ ಅಲ್ವಾ. ಅದಕ್ಕೆ ಡಾಕ್ಟರ್ ಏನೇನಿದ್ರು, ಇದಕ್ಕೆ ಚಿಂತೆನಾ? ಹೌದಾ, ಇದಕ್ಕೆ ನೀವು ಚಿಂತೆ ಮಾಡಬೇಡ, ಶಾಲೆ ಹೋಗ್ತಾ ಇದ್ರೆ ಏನಂತೆ, ನಾಳೆಯಿಂದ ಹೋಗ್ಬೋದಲ್ವಾ. ಸರ್, ಹಿರಿಯರ ಜೊತೆ ಬಂದಿರೋದು ಹಂಬಣ್ಣ ಅಂತ ಕೇಳಿದ್ರು. ಅವರವರ ನಡುವೆ ಮಾತುಕತೆ ನಡೆಯೋದಕ್ಕೆ ಶುರುವಾಯಿತು. ಎಲ್ಲಿವರೆಗೆ ಬಂತು, ನೀನು ಏನು ತಿಂದಿದ್ದೆ ಬೆಳಿಗ್ಗೆ ಅಂತ ಎಲ್ಲ ಕೇಳಿದ್ರು. ಇಡ್ಲಿ, ಚಟ್ನಿ, ಅನ್ನ ಸಾಂಬಾರ್, ಮೊಸರನ್ನ ಅಂತೆಲ್ಲ ಹೇಳ್ತಾ ಬಂದು ಅಲ್ವ. ಸರಿ, ಹಾಗಿದ್ರೆ ನೀವು ನೀರೆಲ್ಲಿಂದ ತರ್ತೀರಾ ಅನ್ನೋದಕ್ಕೆ ಕಾವ್ಯ ಏನು ಹೇಳ್ತಾರೆ, ಸಾರ್ವಜನಿಕ ನಲ್ಲಿ ಇದೆ, ಆ ನಲ್ಲಿಯಿಂದ ನಾವು ನೀರನ್ನ ತರ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಡಾಕ್ಟರ್ ಏನಂತ ಹೇಳ್ತಾರೆ, ಸರಿ ನೀವು ಕುಡಿಯೋ ನೀರನ್ನೇನು ನಲ್ಲಿಯಿಂದ ತರ್ತೀರಾ, ಆದ್ರೆ ಅದನ್ನ ಅದೇ ರೀತಿ ತಂದ ನೀರನ್ನ ತನ್ನ ಹಾಗೆ ಬಳಕೆಯನ್ನ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ಅವರ ಅಮ್ಮ ಉತ್ತರವನ್ನ ಕೊಡ್ತಾರೆ. ಏನಂತ? ಇಲ್ರಿ ಸಾಹೇಬ್ರ, ಕುದಿಸಿ ಆರಿಸಿ ನಂತರವೇ ನಾವು ಮಕ್ಕಳಿಗೆ ಕುಡಿಯೋ ಕೊಡ್ತೀವಿ. ಇಲ್ರಿ ಸಾಹೇಬ್ರ, ಕುದಿಸ ಮಕ್ಕಳಿಗೆ ಇವನ್ನೆಲ್ಲ ಏನ್ ಮಾಡ್ತಾರೋ ಅಂದ್ರೆ ನೀರನ್ನ ಬಿಸಿ ಮಾಡಿ ಆರಿಸಿ ನಂತರ ನಾವು ಮಕ್ಕಳಿಗೆ ಕುಡಿಯೋದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಸರಿ, ಮತ್ತೆ ಡಾಕ್ಟರ್ ಏನಂತ ಕೇಳಿದ್ರು, ಸರಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ ಅಂತ ಕೇಳಿದಾಗ ಕಾವ್ಯ ಹೇಳ್ತಾಳೆ, ಸೊ ನಮ್ಮ ಮನೆ ಸುತ್ತಮುತ್ತ ತುಂಬಾ ಗಲೀಜಾಗಿದೆ. ಮೊನ್ನೆ ಅಷ್ಟೇ ಮನೆ ಮುಂದೆ ಒಂದು ಚರಂಡಿ ಇದೆ, ಆ ಚರಂಡಿ ಕಟ್ಕೊಂಡಿತ್ತು. ಅಪ್ಪ ಅದನ್ನೆಲ್ಲ ಕ್ಲೀನ್ ಮಾಡಿದ್ರು, ಸ್ವಚ್ಛಗೊಳಿಸಿದ್ರು. ನಾವು ಮನೆ ಮುಂದೆ ಎಲ್ಲ ನೀರು ನಿಂತ್ಕೊಂಡೇ ಇರೋ ಹಾಗೆ ನಾವೆಲ್ಲರೂ ಸೇರಿ ಮನೆ ಸುತ್ತಮುತ್ತವನ್ನು ನಾವು ಸ್ವಚ್ಛ ಮಾಡ್ತೀವಿ ಅಂತ ತಿಳಿಸಿದ್ರು. ಅದಕ್ಕೆ ಡಾಕ್ಟರ್ ಏನಂದ್ರು, ಸರಿ ನಮ್ಮ ಹಾಗಿದ್ರೆ ನಿಮ್ಮ ಮನೆಯ ಒಳಗೆ ಗಾಳಿ ಬೆಳಕು ಹೇಗೆ ಎಲ್ಲ ಬರುತ್ತಾ ತುಂಬ ಚೆನ್ನಾಗಿ ಅಂದಾಗ ಕಾವ್ಯ ಹೇಳ್ತಾಳೆ, ಡಾಕ್ಟರ್ ನಮ್ಮ ಮನೆಯಲ್ಲಿ ಗಾಳಿ ಬೆಳಕು ತುಂಬ ಸಾಕಷ್ಟು ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ಇಲ್ಲಿವರೆಗಾಗಿತ್ತಲ್ವ ತರಗತಿ, ಇದರ ಮುಂದಿನ ಮುಂದಿನ ಏನಾಯ್ತು ಮುಂದೆ ತರಗತಿ, ಸರಿ ಡಾಕ್ಟರ್ ಮತ್ತೆ ಕಾವ್ಯನ ಚರ್ಚೆ ಇನ್ನು ಹೇಗಿದೆ, ಡಾಕ್ಟರ್ ಇನ್ನು ಏನೇನು ಪ್ರಶ್ನೆಗಳನ್ನ ಕೇಳ್ತಿದ್ರು ಕಾವ್ಯಗೆ, ಕಾವ್ಯ ಯಾವ ರೀತಿ ಉತ್ತರವನ್ನ ನೀಡಿದ್ದರನ್ನ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಡಾಕ್ಟರ್ ಕೇಳ್ತಿದ್ದಾರೆ, ಮನೆಯೊಳಗೆ ಸ್ವಚ್ಛವಾಗಿದೆಯೇ, ಮನೆಯೊಳಗಡೆ ಸ್ವಚ್ಛವಾಗಿದೆಯಾ, ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ ಮನೇನ ಅಂತ ಡಾಕ್ಟರ್ ನನ್ನ ಹೇಳಿದಾಗ ಕಾವ್ಯ ಹೇಳ್ತಿದ್ದಾರೆ, ಪ್ರತಿದಿನ ಮನೆಯ ಒಳಭಾಗವನ್ನು ನಾವು ಸ್ವಚ್ಛಗೊಳಿಸುತ್ತೇವೆ. ಡಾಕ್ಟರ್ ನಾವು ವಾರಕ್ಕೊಮ್ಮೆನೋ ಮುದಿನಕ್ಕೊಮ್ಮೆನೋ ಮಾಡಲ್ಲ, ನಾವು ಪ್ರತಿದಿನ ಮನೆಯನ್ನ ಸ್ವಚ್ಛಗೊಳಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಡಾಕ್ಟರ್ ಹೇಳ್ತಿದ್ದಾರೆ, ಸರಿ ಹೊಟ್ಟೆ ನೋವಿಂದಲೂ ಸಮಾಧಾನದಿಂದ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀಯಾ, ನೀನು ಜಾಣೆ, ಈಗ ನಿನ್ನ ಪರೀಕ್ಷೆ ಮಾಡೋಣನೆ, ಎಲ್ಲಿ ಬಾಯಿ ತೆರೆ, ನಾಲಿಗೆ ಹೊರ ಹಾಕು, ಈಗ ನಿನ್ನ ಕಣ್ಣು ನೋಡುವೆ, ಆಯ್ತು ಈಗ ದೀರ್ಘವಾಗಿ ನಾಲ್ಕಾರು ಬಾರಿ ಉಸಿರಾಡು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ಕಾವ್ಯ ಡಾಕ್ಟರ್ ಸೂಚನೆಗಳನ್ನ ಪಾಲಿಸಿದ್ರು. ಅಲ್ಲಿಗೆ ಡಾಕ್ಟರ್ ಹೇಳ್ತಿದ್ದಾರೆ, ಸರಿ ನಮ್ಮ ನಿಮಗೆ ಹೊಟ್ಟೆ ನೋವಿದ್ರು ನಾನು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದೆ, ನಿನ್ನ ಹೆಸರೇನು, ಜೊತೆ ಯಾರು, ಕುಡಿಯೋದಕ್ಕೆ ನೀರಿನಿಂದ ತರ್ತೀರಾ, ನಿಮ್ಮ ಸುತ್ತಮುತ್ತ ಪರಿಸರ ಹೇಗಿದೆ, ಗಾಳಿ ಬೆಳಕು ಚೆನ್ನಾಗಿ ಬರುತ್ತಾ ಅಲ್ವಾ, ಈ ಥರ ಹಲವಾರು ಪ್ರಶ್ನೆಗಳೆಲ್ಲ ಕೇಳಿದೆ. ನಿಮಗೆ ಹೊಟ್ಟೆ ನೋವಿದ್ರು ತುಂಬ ಸಮಾಧಾನವಾಗಿ ಉತ್ತರವನ್ನು ಕೊಟ್ಟೆ, ನೀನು ತುಂಬ ಜಾಣೆ ಹುಡುಗಿ ನೀನು, ಸರಿ ಈಗ ನಾನು ನಿನ್ನ ಪರೀಕ್ಷೆ ಮಾಡ್ತೀನಿ, ನಿಮಗೆ ಏನಾಗಿದೆ ಅಂತ ಹೇಳಿ ಬಾಯಿನ ಆ ಮಾಡು, ನಾಲ್ಕಿನ ಕೆಳಗಡೆ ತೆರಿ, ಸಾರಿ ನಾಲ್ಕಿನ ಹೊರತೆಗಿ ಅಂತೆಲ್ಲ ಸೂಚನೆಯನ್ನು ಕೊಟ್ಟರು. ಅದರಂತೆಯೇ ಕಾವ್ಯ ಬಾಯಿನ ತೆರೆದು ನಾಲ್ಕಿನ ಏನ್ ಮಾಡ್ತಿದ್ದೆ ಹೊರಗಡೆ ಹಾಕ್ತಾಳೆ. ಮತ್ತೆ ಕಣ್ಣನ್ನ ನೋಡಿ, ಈಗ ಕಣ್ಣಲ್ಲಿ ಏನಂತೆಲ್ಲ ಚೆಕ್ ಮಾಡ್ತಾರಲ್ವ, ಒಳ ಕಣ್ಣನ್ನ ಹೀಗೆ ನೋಡುವೆ ಅಂತೇಳಿ ಆಯ್ತು.
सरी नम दीर्घवा उसी नाकु बारी तक उसी अदे तक कव्य बे सर आदर बेड़ इन प्रश्न उत्तर अदे रीति कव्यता बंद बड़ी हाँ हाँ ना ऊर चाचुअ चाचद नर कण तोर्स उसी नाक बारी तेज दीर्घवा उसी कड़ो सरी नम हेलू नहीं इन्हे परीक्षे आगे इन प्रश्न उत्तर नोड़िया अंत डॉक्टर कव्यवे कव्य ऐसे सो नन तुम भय अंत कव्य सो इन प्रश्न कहते अंत केदे यारो कव्य अदे डॉक्टर हुटी हेदर बेड नोड़ निन्े हो स्वच्छ कदी आदर कुी ने सेवसदेलूल आहारवे आगे स्नानी शुभ्रवान बटे धरती बंदी नईकाल उगरू स्वच्छ अदे डॉक्टर नोड़ गाबी आगबेड़ बेड़ भय भय पड़बेड़ नोड़ मन होगड़े तुम स्वच्छवा तुम क्लीन नीटे मत नहीं कदी आर कुड़ीतिया स्नानी वे शुचिया बटेन हाकिया कई कल बेरू कूड़ा नीटे उद्वा बेसि कोलटी कटिया कटिया अंत हेतर अदे का मत ना हटे नो हे बता सर तीन आहार आहार अंत हेतीरा मन सतम वातावरण कूड़ा चला हेतीराटे नो बता सर अंत डॉक्टर हेल्ता अदे डॉक्टर हेतरे जाने जाने अद ना तुम्हु इशु जाने नित्रदे तकोता सर निटे नो बंत नावद्रे नो बंतु निंद आहारवल मतलू त्रिया नेपुमिको नेपुमिकु सर नम्यपुटी तुम जाने कड़े कुटी नहींटे नो यद बंत ना तक नित्य आहारवल अब मन ऐने बेरे तिंदिया अद्ते नेपुटी अंत डॉक्टर कव्यवन कहते अदे कव्य अब अब सो अलो राग हेकोल्ता अंत अब सर अंतर डॉक्टर ऐके भय या भय बोलिए भय बेड़ पर्वा अंत डॉक्टर हेतर अदे कव्यता ने बेगे शाले और मार्त करदे अम्म बैता डॉक्टर सो ना बेगे शाले होल आगे शाले होगड़े करदिया माराटू नान तक तिंदे ऐनू अगर ते अंत अम्मे अम्म बैता नानूको अंत अदे डॉक्टर नोड़ा निन्टे नवे कारण निन्े रस्ते बदली मार्वासू तबारू ओदे अंत आहार पदार्थ मेले धूड़ूती नोण सोलह क्रिमिकीटू मलिनगे औषधिया दिन सेसु मुदे यू रस्ते बदलू तबेड़ अदीता अंतर अगे कव्य होगड़े रस्ते बदल खरीद तिंदिया तिंदे अंत डॉक्टर हेल्ता डॉक्टर हेल्थ नोड़िया पुटी निन्टे नो या बंत अदर उत्तर निन्न बलिए ओदिया अल्वा
ರಸ್ತೆ ಬದಿಯಲ್ಲಿ ಮಾರುವಂತ ಆಹಾರ ಪದಾರ್ಥಗಳನ್ನು ತಿನ್ನಬಾರದು, ತಿಂಡಿ ತಿನಿಸುಗಳನ್ನು, ಯಾಕಂದ್ರೆ ಅದರ ಮೇಲೆ ನೊಣಗಳು, ಸೊಳ್ಳೆಗಳು, ಧೂಳು ಎಲ್ಲ ಬಿದ್ದಿರುತ್ತೆ ಮತ್ತು ಮಲಿನ ಆಗಿರುತ್ತೆ. ಅದನ್ನು ಸೇವಿಸಿದ್ರೆ ಮೊಟ್ಟೆ ನೋವು ಬರುತ್ತೆ ಅಂತೆಲ್ಲ ತಿಳ್ಕೊಂಡಿದ್ಯಾ ಅಲ್ವಾ? ಈ ಮುಂದೆ ನೀನು ತಿನ್ನಬೇಡ. ಸರಿ, ಈಗ ಈ ಔಷಧಿಯನ್ನ ತಗೋ. ಎರಡು ದಿನ ಈ ಔಷಧಿ ಔಷಧವನ್ನ ಸೇವಿಸು. ತಗೋ ಅಂದ್ರೆ ನಿನ್ನ ಆರೋಗ್ಯಕ್ಕೆ ಸೇವಿಸ್ಕೊಂಡಿದ್ದೀನಿ. ನೀನು ಯಾವತ್ತೂ ಕೂಡ ರಸ್ತೆ ಬದಿಯ ಆಹಾರ ತಿಂಡಿಗಳನ್ನ ತಿನ್ನೋದಿಕ್ಕೆ ಹೋಗ್ಬೇಡ. ಅದು ನಿನ್ನ ಹೊಟ್ಟೆಗೆ ಹೊಂದೋದಿಲ್ಲ, ಅಂದ್ರೆ ನಿನ್ನ ಆರೋಗ್ಯಕ್ಕೆ ಸರಿ ಬರೋದಿಲ್ಲ. ತಿಳೀತಾ ಅಂತ ಹೇಳಿದ್ರೆ ಅದಕ್ಕೆ ಕಾಫಿ ಹೇಳಿದ್ರೆ, ಹಬ್ಬ, ನನಗೆ ಈಗ ಸಮಾಧಾನವಾಯಿತು, ಎಲ್ಲಿ ಇಂಜೆಕ್ಷನ್ ಕೊಡುತ್ತೀರೋ ಎಂದು ಹೆದರಿದ್ದೆ. ಇನ್ನು ಮುಂದೆ ಹಾಗೆ ಮಾಡೋಲ್ಲ ಸರ್. ಹಬ್ಬ, ನನಗೆ ಈಗ ಸಮಾಧಾನ ಆಯಿತು ಸರ್. ನೀವು ಎಲ್ಲಿ ನನಗೆ ಇಂಜೆಕ್ಷನ್ ಕೊಟ್ಬಿಡ್ತಿರೋ ಅಂತ ನಾನು ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಇನ್ನು ಮುಂದೆ ನಾನು ಯಾವತ್ತೂ ರಸ್ತೆ ಬದಿ ಮಾಡುವಂಥ ತಿಂಡಿ ತಿನಿಸುಗಳನ್ನ ತಿನ್ನೋದಿಲ್ಲ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ ಹೇಳ್ತಿದ್ದಾರೆ, ನೀವೇ ಬುದ್ಧಿ ಹೇಳಿ ಚಲೋ ಮಾಡಿದ್ರಿ ಸಾಹೇಬ್ರ, ನಮ್ಮ ಮಾತೆ ಕೇಳಲಿಲ್ಲ ಅಂದಿನಿ. ಇದು ಒಬ್ಬರಿಗರ ಭಾಷೆ ಕಲಿಯಲ್ಲ. ಇದಕ್ಕೆ ಅಮ್ಮ ಹೇಳ್ತಿದ್ದಾರೆ ಡಾಕ್ಟರ್ಗೆ, ನೀವೇ ಬುದ್ಧಿ ಹೇಳಿ ಚಲೋ ಮಾಡಿದ್ದೀರಿ. ನೀವು ಬುದ್ಧಿ ಹೇಳಿ ಅವ್ರಿಗೆ ಒಳ್ಳೆ ಬುದ್ಧಿನ ಒಳ್ಳೆಯವಾಗೆ ಹೇಳುವ ಮಾತನ್ನ ಒಳ್ಳೆ ರೀತಿಯಲ್ಲಿ ಮಾತನ್ನ ಕೇಳೋ ಹಾಗೆ ನೀವು ಮಾಡಿಬಿಟ್ರಿ ಸಾಹೇಬ್ರ. ಸಾಹೇಬ್ರ ಸರ್, ನಮ್ಮ ಮಾತೆ ಕೇಳಕ್ಕಿಲ್ಲ ಅಂತೀನಿ. ನಾವು ಹೇಳಿದ್ರೆ ಅವ್ರು ಕೇಳೋದೇ ಇಲ್ಲ. ರಸ್ತೆ ಬದಿಯಲ್ಲಿರುವ ಆಹಾರವನ್ನು ತಗೊಂಡು ತಿನ್ಬೇಡ ಅಂತ ಹೇಳಿದ್ರು ಕೂಡ ನಮ್ಮ ಮಾತನ್ನ ಕೇಳ್ತಿರ್ಲಿಲ್ಲ. ನೀವು ಒಳ್ಳೆ ಮಾತಿಂದ ಒಳ್ಳೆ ಒಳ್ಳೆಯ ಅಲ್ಲಿಗೆ ತಗೊಂಡು ಬಂದ್ರಿ ಸರ್ ಅಂತ ಅವರಮ್ಮ ಹೇಳ್ತಿದ್ದಾರೆ. ಡಾಕ್ಟರ್, ಆಯ್ತಮ್ಮ ಹೋಗಿ ಬನ್ನಿ. ಸರಿನಮ್ಮ, ಈಗ ಔಷಧಿ ಕೊಟ್ಟಿದ್ದೀನಲ್ಲ, ಅದೇ ಗುಲ್ಬರ್ಗ ತೊಡಕಲ್ಲಿ ಏನು ಗಾಬರಿ ಆಗ್ಬೇಡಿ ಅಂತ ಡಾಕ್ಟರ್ ಅವ್ರಿಗೆ ಹೇಳಿ ಬುಟ್ಟಿಗೆ ಬಂದ ಅಮ್ಮಂದ್ರೆ ಬುಟ್ಟಿ ಅಂದರೆ ಕಾಫಿ ಅಮ್ಮನ ಬುಟ್ಟಿ ಹೇಳಿ ಅವರು ಮನೆಗೆ ಕಳುಹಿಸಿ ಕೊಡ್ತಾರೆ. ಅಲ್ಲಿಗೆ ಈ ಪಾಠ ಮುಕ್ತಾಯ ಆಯಿತು ಅಲ್ವಾ? ಹಾಗೆ ಈ ಪಾಠದಿಂದ ಏನನ್ನ ತಿಳ್ಕೊಂಡ್ರಿ ಮಕ್ಕಳ? ಮನೆಯ ಪದಾರ್ಥ ಆರೋಗ್ಯಕ್ಕೆ ಉತ್ತಮ, ಹೊರಗಡೆ ಪದಾರ್ಥ ತಿಂಡಿ ತಿನಿಸುಗಳು ಅವೆಲ್ಲವೂ ಕೂಡ ಆರೋಗ್ಯಕ್ಕೆ ದುಷ್ಪರಿಣಾಮವನ್ನು ಬೀರ್ತವೆ ಎಂಬುದನ್ನು ಈ ಗದ್ಯದ ಮೂಲಕ ತಿಳ್ಕೊಂಡ್ರಿ. ಮನುಷ್ಯನಿಗೆ ಆರೋಗ್ಯವೇ ಮುಖ್ಯ, ಆರೋಗ್ಯನೇ ಒಂದು ಸಂಪತ್ತು ಇದ್ದಾಗೆ. ಆರೋಗ್ಯನೇ ಇಲ್ಲ ಅಂತಂದಾಗ ರಾಶಿ ರಾಶಿ ಸಂಪತ್ತಿದ್ರು ಏನು ಪ್ರಯೋಜನ ಅಲ್ಲ? ಪಾಠ ಶುರು ಮಾಡುವಾಗಲೇ ಹೇಳಿದ್ದೆ, ಆರೋಗ್ಯ ಇದ್ದವ್ರಿಗೆ ಏನೇ ಸಕ್ಕ ಸಂಪತ್ತು ಇಲ್ಲ ಅಂದ್ರೂ ಕೂಡ ಅವನು ಬದುಕಿ ಚೆನ್ನಾಗಿ ಬಾಳಬಾರ. ಎಲ್ಲವೂ ಇದ್ರು ಅವ್ರಿಗೆ ಆರೋಗ್ಯನೇ ಇಲ್ಲ ಅಂದಾಗ ಆತ ಚೆನ್ನಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅಲ್ವಾ? ಹೊರಗಡೆ ತಿಂಡಿ ತಿನಿಸುಗಳನ್ನು ತಿಂದ ಹಾಗೆ ಈಗೆಲ್ಲ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರುವಂಥ ಫ್ರೂಟ್ ಜಂಕ್ ಫ್ರೂಟ್ಸ್ಗಳೆಲ್ಲ ಹೊರಗಡೆ ಸೇಲ್ ಆಗ್ತಾ ಇರ್ತದೆ ಅದನ್ನೆಲ್ಲ ತಿನ್ನೋದಕ್ಕೆ ಹೋಗಬಾರ್ದು. ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೇಕು. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲ್ಲ. ಆಗಿನ ಪಾಠ ಅರ್ಥ ಆಗಿದೆ ಅಲ್ಲ? ಮೊದಲನೇದು ಅಭ್ಯಾಸ, ಕಾರ್ಯಕ್ರಮ ಸ್ಥಳಗಳನ್ನು ಸುತ್ತಮುತ್ತಲಿನಿಂದ ಭರ್ತಿ ಮಾಡಿರಿ. ಡಾಕ್ಟರ್ ನಿನ್ನೆಯಿಂದ ಡ್ಯಾಶ್ ನೋಯುತ್ತಿದೆ ಹುಟ್ಟಿ. ಕಾಗೆ ಡಾಕ್ಟರ್ ಹೋಗ್ಬಿಟ್ಟು ಏನು ನೋವು ಅಂತ ಹೇಳ್ತಾಳೆ, ತಲೆನೋವು ಅಂತ ಹೇಳ್ತಾಳ, ಕೈ ನೋವು ಅಂತ ಹೇಳ್ತಾಳ, ಇಲ್ಲ ಹಾಗೆ ಏನು ನೋವು ಅಂತ ಹೇಳ್ತಾಳೆ, ಹೊಟ್ಟೆ ನೋವು ಅಂತ ಹೇಳ್ತಾಳೆ. ಎರಡು, ನಿಮ್ಮ ಮನೆಗೆ ಕುಡಿಯುವ ಡ್ಯಾಶ್ ಎಲ್ಲಿಂದ ತರುತ್ತೀರಿ, ಜ್ಯೂಸ್ನ ಎಲ್ಲಿಂದ ತರ್ತೀರಾ ಅಂತ ಡಾಕ್ಟರ್ ಕೇಳಿದ್ರ, ಇಲ್ಲ ಹಾಗಿದ್ರೆ ಏನೆಲ್ಲ ತರ್ತೀರಾ ಅಂತ ಕೇಳಿದ್ರು, ನೀರು. ನಂತರ ನೀವು ಕುದಿಸಿ ಆರಿಸಿದ ಡ್ಯಾಶ್ ಕುಡಿತಿದ್ದೀರಾ, ಇದಕ್ಕೆ ಏನು ಉತ್ತರ? ನೀವು ಕುದಿಸಿ ಆರಿಸಿದ ನೀರನ್ನು ಕುಡಿಯುತ್ತಿದ್ದೀರಾ ಅಂತ ಕೇಳಿದ್ರು ಅಲ್ವಾ? ನಂತರ ನಾಲ್ಕು, ಅಂತಹ ಆಹಾರ ಪದಾರ್ಥಗಳ ಮೇಲೆ ಡ್ಯಾಶ್ ಕೂತಿರುತ್ತದೆ, ಧೂಳು ಅಲ್ವಾ? ಅಂತ ಆಹಾರದ ಮೇಲೆ ಏನು ಕೂತಿರುತ್ತೆ? ಧೂಳು ಕೂತಿರುತ್ತೆ.
मध्यान ऐन तुम्हारे बेगे इडली चटन हाके अथ मध्यान ऐन तु मोसरण तोड़ा बरू सर अथवा बेगे इडली चटनी बरू सर मन मुझे सार्वजनिक तोटी मन मुझे सार्वजनिक तोटी इलाो नली नली अल्वा सेवसदे आहारे सरना तपु सेवसदे आहारवे आहारवल अल आहारवे इन नर स्नानी शुभ्रव बटे धरती बंद आदि डॉक्टर इला स्नानी शुभ्रव बट धरिया धरती बंदीया अंत इन नर वो वाक्य उत्तर यारे हटे नो बंद यार हटे नो बंद कव्यलिए हटे नो बंद अल्वा इंदिन दिन रात्रि कव्य ऐन सेवसदे नो बंदू डॉक्टर बंदी ने दिन ऐन आहार सेवसो रात्रि अन्न सांबार सेवने मन मुद्दे चरणी हेगी मन मुद्दे चरणी कटिक रस्ते बदली तेरे तुम्हारे रस्ते बदली तेरे धूलो मत सोले कीटा कूती आहार मलिन ना अब आरोग्य के वे आहार सेवन इन नर मादरिया पद बदल बरि ते ते वीडियो नोड़े आंसर ना नोट्स बड़ी हे हम नोड़े नोड़ बंद बंद मारे तिंदे हे हम नोड़े नोड़ बंद बंद ना मत आगे मदलिए बरती को बैता बैता हाँ बैता हल भाषा मार कंकोदीर बयो बैये पॉइंट्स ना अर्थ आगे तरगतली।
ಪಠಾತು ಆರೋಗ್ಯ ಭಾಗ್ಯ ಅನ್ನೋದು ಪಠ ಮುಕ್ತಾಯ ಆಯಿತು. ಸಮರ್ಪಟಾಗಿ ನೋಟ್ಸ್ನ ಸೆಟ್ ಮಾಡ್ತೀನಿ, ನೋಟ್ಸ್ ಕಲ್ಕೊಳ್ಳಿ. ಇನ್ನು ನಾಳಿನ ತರಗತಿಯಲ್ಲಿ ಮಕ್ಕಳ ನಿಮಗೆ ಮೃದುವಾದ ಉತ್ತರೇತನ ಆಗಿದೆ ಅಥವಾ ಅಪ್ರೂಪಯೋಗಿಯೂ ಆಗಿದೆ. ಕಾಗದದ ದೋಣಿ ಅನ್ನೋ ಒಂದು ಪಾಠಕ್ಕೆ ಉತ್ತಲೇಖನವನ್ನು ಕೊಡ್ತೀನಿ. ಯಾವುದಕ್ಕೆ ಪಾಠ ಆರು ಕಾಗದದ ದೋಣಿ ಅನ್ನೋದು ಬಂದಿದ್ದು ಉತ್ತಲೇಖನವನ್ನು ಕೊಡ್ತೀನಿ. ಹಾಗಾಗಿ ನೀವೇನು ಮಾಡಬೇಕು, ಅಭ್ಯಾಸವನ್ನು ಮಾಡಬೇಕು. ಪಾಠ ತುಂಬ ದೊಡ್ಡದಿದೆ ಅಲ್ವಾ, ನಾನು 20-25 ಪದಗಳನ್ನು ಕೊಡ್ತೀನಿ, ನೀವು ಅಷ್ಟು ಈ ಪಾಠ ತುಂಬ ನೀವು ಅಭ್ಯಾಸವನ್ನು ಮಾಡಿರ್ಬೇಕು. ಮಾಡ್ತಿದ್ದೆ ಅಲ್ವಾ, ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ, ನೋಟ್ಸ್ನ ಪೆಂಡಿಂಗ್ ಇಟ್ಕೋಬೇಡಿ, ಅದರಲ್ಲೇ ಕಂಪ್ಲೀಟ್ ಮಾಡಿ ಮಕ್ಕಳ. ಎಲ್ಲರಿಗೂ ಧನ್ಯವಾದ.